ಸದ್ಯ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಬಿಸಿ ಏರ್ತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಈಗಾಗಲೇ ಸಚಿವ ಎಂ ಬಿ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಹೋರಾಟಗಾರರ ಜೊತೆ ಎಂ ಬಿ ಪಾಟೀಲ್ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ಬೆಂಗಳೂರು ವಕೀಲರ ಸಂಘ ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದೆ. ನಟ ಚೇತನ್ ಇರ್ಬೋದು, ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರಾಮಚಂದ್ರೇಗೌಡ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಹೋರಾಟಗಾರರ ಜೊತೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ಇದೀಗ ಸದ್ಯ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಂ ಬಿ ಪಾಟೀಲ್ ಅವರು ಭೇಟಿ ಕೊಟ್ಟು ಅಲ್ಲಿನ ಹೋರಾಟಗಾರರ ಜೊತೆ ಮಾತನಾಡ್ತಿದ್ದಾರೆ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಅಲ್ಲಿಂದ ತದನಂತರ ಈ ಹೋರಾಟ ಮುಂದುವರೆದು ಈಗ ಸುಪ್ರೀಂ ರಚನೆಯಾಗಿ ಆಗಸ್ಟ್ 2018 ಈ ಮಧ್ಯೆ ವಿಶೇಷವಾಗಿ ಕುಡಿನೀರಿಗೆ ನಾವು ಗೊತ್ತಿಲ್ಲ ಸರ್, ಯಾರಿಲ್ಲ ಟ್ರೈಪೇಡ್ ಐತೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವುದಕ್ಕಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಸಂಡಿಗೆ. ಸುಬ್ರಹ್ಮಣ್ಯ, ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಮುಂದೆ ಮಹದಾಯಿ ಹೋರಾಟಗಾರರು ನಡೆಸ್ತಾ ಇರುವಂತಹ ಹೋರಾಟ ಕ್ಷಣ ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ. ಈಗಾಗಲೇ ಅನೇಕ ನಾಯಕರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸದ್ಯ ಸಚಿವ ಎಂ ಬಿ ಪಾಟೀಲ್ ಸ್ಥಳದಲ್ಲಿದ್ದಾರೆ. ಈ ಸಂಬಂಧ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯ ಆಗ್ತಾ ಇದೆ? ಹನವ್ಯ, ಮಹದಾಯಿ ಹೋರಾಟಗಾರರು ನಡೆಸಿರುವಂತಹ ಪ್ರತಿಭಟನೆಯ ಕಿಚ್ಚು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನ ಇದೆ. ಪ್ರತಿಭಟನೆಯ ಸ್ವರೂಪ ಕೂಡ ತೀವ್ರವಾಗ್ತಿದೆ. ಮತ್ತೊಂದು ಕಡೆ ಈಗಾಗಲೇ ಕೋರ್ ಕಮಿಟಿ ಸಭೆ ಕೂಡ ಅಂತ್ಯವಾಗಿದೆ. ಆದ್ರೆ ಯಡಿಯೂರಪ್ಪನವರು ಹಿರಿಯ ಮುಖಂಡರೊಂದಿಗೆ ಈಗಾಗಲೇ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಯಡಿಯೂರಪ್ಪ ಪ್ರತಿಭಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಜೊತೆಗೆ ಪ್ರತಿಭಟನಾಕಾರರನ್ನ ಪ್ರತಿಭಟನೆ ನಿಲ್ಲಿಸುವಂತೆ ಮನವೊಲಿಸುವಂತಹ ಸಾಧ್ಯತೆ ಕೂಡ ಇದೆ. ಇದರ ನಡುವೆ ಇದೀಗ ನೀರಾವರಿ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ರೈತರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ. ಅವರ ಅಹವಾಲು ಅಂದ್ರೆ ಪ್ರಮುಖವಾಗಿ ಯಾವ್ಯಾವ ಏನು ಸಮಸ್ಯೆಗಳನ್ನ ಎದುರಿಸ್ತಿದ್ದೀರಾ, ಇದಕ್ಕೆ ಕಾರಣ ಯಾರು ಅಂತ ಒಂದು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ನಾವು ಈಗಾಗಲೇ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮಹದಾಯಿ ನದಿ ನೀರಿನ ವಿಚಾರದಲ್ಲಿ ಎಲ್ಲಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದೇವೆ. ಮನೋಹರ್ ಪರಿಕರ್ ಅಂದ್ರೆ ಗೋಮುಖ್ಯಮಂತ್ರಿ ಆಗಿರುವಂತಹ ಮನೋಹರ್ ಪರಿಕರ್ಗೂ ಕೂಡ ಪತ್ರವನ್ನು ಬರೆದಿದ್ದೇವೆ. ಆದ್ರೆ ಮನೋಹರ್ ಪರಿಕರ್ ನಮಗೆ ರಿಪ್ಲೈ ಮಾಡುವ ಬದಲಾಗಿ ಅಂದ್ರೆ ಸರ್ಕಾರದ ಪತ್ರಕ್ಕೆ ರಿಪ್ಲೈ ಮಾಡುವ ಬದಲಾಗಿ ಕೇವಲ ಯಡಿಯೂರಪ್ಪನವರ ಪತ್ರಕ್ಕೆ ಮಾತ್ರ ರಿಪ್ಲೈ ಮಾಡ್ತಿದ್ದಾರೆ. ಇದೇ ಏನು ಮಹದಾಯಿ ಸಮಸ್ಯೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗ್ತಿರೋದಕ್ಕೆ ಕಾರಣ ಅಂತ ಕೂಡ ಎಂ ಬಿ ಪಾಟೀಲ್ ಹೇಳ್ತಿರುವಂತದ್ದು. ಜೊತೆಗೆ ಕೆಲವೇ ದಿನಗಳಲ್ಲಿ ಸಮಸ್ಯೆ ಪರಿಹರಿಸಲು ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಎಲ್ಲಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ತೇವೆ ಅಂತ ಹೇಳಿ ಎಂ ಬಿ ಪಾಟೀಲ್ ಈಗಾಗಲೇ ಜನರಿಗೆ ಭರವಸೆಯನ್ನ ಕೂಡ ನೀಡ್ತಿದ್ದಾರೆ. ಇನ್ನು ಹೆಚ್ಚಿನ ಅಪ್ಡೇಟ್ಸ್ ನೋಡ್ತಾ ಹೋಗೋದಾದ್ರೆ ಇವತ್ತು ಪ್ರತಿಭಟನೆಗೆ ಸಾಕಷ್ಟು ಸಂಘಟನೆಗಳು ಕೂಡ ಸಾಥ ನೀಡಿದ್ವು. ಕನ್ನಡಪರ ಒಕ್ಕೂಟ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳು ಕೂಡ ನೈತಿಕ ಬೆಂಬಲವನ್ನ ಕೂಡ ಕೊಟ್ಟು ನಾಡಿದ್ದು ಅಂದ್ರೆ 28ನೇ ತಾರೀಕು ಉತ್ತರ ಕರ್ನಾಟಕದ 7 ಜಿಲ್ಲೆಗಳು ಎಂದು ಬಂದ್ ಕರೆ ನೀಡಲಾಗಿದೆ. ಆ ಬಂದ್ಗೆ ಕೂಡ ಈಗಾಗಲೇ ಕನ್ನಡ ಒಕ್ಕೂಟ ತನ್ನ ಸಂಪೂರ್ಣವಾದಂತಹ
ಬೆಂಬಲವನ್ನ ಕೂಡ ನೀಡಿದೆ, ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಭರವಸೆಯನ್ನ ಕೂಡ ನೀಡಿದೆ. ಈ ರೀತಿಯಾಗಿ ಪ್ರತಿಯೊಂದು ಸಂಘಟನೆಗಳು ಅವರಿಗೆ ನೈತಿಕ ಬೆಂಬಲವನ್ನ ಕೊಟ್ಟಿದ್ದಾರೆ. ಜೊತೆಗೆ ಚಿತ್ರರಂಗದ ಹಲವಾರು ಗಣ್ಯರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ರು. ಪೋಷಕ ನಟ ಕಲಾವಿದರ ಸಂಘ ಆಗಿರ್ಬೋದು, ಹಾಗೆ ನಟ ಚೇತನ್ ಹೀಗೆ ಹಲವಾರು ಜನ ಭೇಟಿಯನ್ನ ನೀಡಿ ಪ್ರತಿಭಟನಾಕಾರರಿಗೆ ತಮ್ಮ ನೈತಿಕ ಬೆಂಬಲವನ್ನ ಕೂಡ ಕೊಟ್ಟರು. ಒಟ್ಟಾರೆಯಾಗಿ ಈಗ ಪ್ರತಿಭಟನಾಕಾರರು ಹೇಳ್ತಿರುವಂತಹ ಮಾತು, ಯಡಿಯೂರಪ್ಪನವರು ಸ್ಥಳಕ್ಕೆ ಬರಲೇಬೇಕು, ನಮ್ಮ ಅಹವಾಲನ್ನ ಆಲಿಸಲೇಬೇಕು, ನೀರನ್ನ ತಂದು ಕೊಡ್ತೇವೆ ಎಂಬ ಒಂದು ಭರವಸೆಯನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ. ನೀವು ನಮಗೆ ಭರವಸೆಯನ್ನು ಕೊಟ್ರಿ, ಅದನ್ನ ನಾವು ನಂಬಿಕೊಂಡು ಇದ್ವಿ, ಆದ್ರೆ ನೀವು ಭರವಸೆಯನ್ನು ಯಾವಾಗ ಸುಳ್ಳು ಅಥವಾ ಹುಸಿ ಹಾಕ್ತಿದ್ರಿ ಆ ಕ್ಷಣದಲ್ಲಿ ಮಾತ್ರ ನಾವು ನಿಮ್ಮ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವಂತಹ ಸಂದರ್ಭ ಒದಗಿ ಬಂತು. ಈ ಕಾರಣಕ್ಕಾಗಿ ನೀವು ನಮಗೆ ಭರವಸೆಯನ್ನ ಕೊಡಲೇಬೇಕು, ನೀರನ್ನ ತಂದು ಕೊಡಬೇಕು, ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದುಕೊಡ್ತಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಯಡಿಯೂರಪ್ಪ ಬರುವಂತಹ ಸಾಧ್ಯತೆ ಇದೆ. ಬಂದ ನಂತರ ಪ್ರತಿಭಟನೆ ಒಂದು ಹಂತಕ್ಕೆ ಇವತ್ತು ಕೈ ಬಿಡುವಂತಹ ಸಾಧ್ಯತೆಯು ಕೂಡ ಇದೆ. ನವ್ಯ ಸುಬ್ರಹ್ಮಣ್ಯ, ಒಂದ್ ಕಡೆ ಯಡಿಯೂರಪ್ಪ ಇನ್ನೇನು ಕೆಲವು ಹೊತ್ತಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದ್ ಕಡೆ ಚಿತ್ರರಂಗದ ಮಂದಿ ನಿನ್ನೆ ಹೇಳಿದ್ರು ನಾಳೆ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ನೀಡ್ತೇವೆ. ಆದ್ರೆ ಕೆಲವೇ ಕೆಲವು ಚಿತ್ರರಂಗದ ಮಂದಿಯನ್ನ ಬಿಟ್ರೆ ಇನ್ಯಾರು ಕೂಡ ಇತ್ತ ತಲೆ ಹಾಕಲಿಲ್ಲ, ಹಾಗಾಗಿ ಸಂಜೆ ವೇಳೆಗಾದ್ರೂ ಯಾರಾದ್ರೂ ಬರುವ ಸಾಧ್ಯತೆ ಇದೆಯಾ ಹೇಗೆ ಅಂತ? ಹಾನವ್ಯ, ಚಿತ್ರರಂಗದ ಪ್ರಮುಖರು ಯಾರಿದ್ರು ಅವರು ಉತ್ತರ ಕರ್ನಾಟಕದಲ್ಲಿ ಪ್ರತಿಭಟನೆ ಆದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದ್ರು, ಜೊತೆಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು, ನಿಮ್ಮ ಹಿಂದೆ ನಾವು ಯಾವಾಗ್ಲೂ ಇರ್ತೇವೆ, ನೀವು ಮುಂದೆ ಯಾವ ಹೋರಾಟವನ್ನು ಮಾಡಿದ್ರು ಕೂಡ ನಾವು ಬೆಂಬಲವನ್ನ ಕೊಡ್ತೇವೆ ಅಂತ ಚಿತ್ರರಂಗದ ಪ್ರಮುಖರು ಒಂದು ಮಾತನ್ನು ಹೇಳಿದ್ರು. ಆದ್ರೆ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟರು ಕೂಡ ಯಾವುದೇ ಚಿತ್ರರಂಗದ ಒಬ್ಬರೇ ಒಬ್ಬರು ಗಣ್ಯರು ಕೂಡ ಅಥವಾ ಪ್ರಮುಖರು ಬರಲಿಲ್ಲ ಪ್ರತಿಭಟನಾ ಸ್ಥಳಕ್ಕೆ. ಈ ಕಾರಣಕ್ಕಾಗಿ ಪ್ರತಿಭಟನಾಕಾರರು ಕೂಡ ತೀವ್ರ ಆಕ್ರೋಶಗೊಂಡಿದ್ರು, ಈ ಸ್ಥಳಕ್ಕೆ ಬರಲೇಬೇಕು ಅಂತ ಪಟ್ಟಣ ಹಿಡಿದುಕೊಳ್ತಿದ್ರು. ಆ ಕಾರಣಕ್ಕಾಗಿ ನಿನ್ನೆ ಚಿತ್ರರಂಗದ ಪ್ರಮುಖರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ರು, ಸಾರಾಗೋಜ್ ಸೇರಿದಂತೆ ಹಲವರು, ನಾಳೆ ನಮ್ಮ ಚಿತ್ರರಂಗದ ಪ್ರಮುಖರು ನಿಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ ಅಂತ ಹೇಳಿ. ಆದ್ರೆ ಇವತ್ತು ಕೆಲವೇ ಕೆಲವು ನಟರ ಹೊರತಾಗಿ ಯಾರು ಕೂಡ ಬರಲಿಲ್ಲ. ಆದ್ರೆ ಅವರೆಲ್ಲರ ಪ್ರತಿನಿಧಿಯಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂತಹ ಸಾರಾಗೋವಿಂದ ಅವರ ಸ್ಥಳಕ್ಕೆ ಬಂದು ಒಂದು ಮಾತನ್ನು ಹೇಳಿದ್ರು. 28ನೇ ತಾರೀಕು ರಾಜ್ಯಾದ್ಯಂತ ಕರಾಳ ದಿನವನ್ನ ಆಚರಿಸಲಾಗುತ್ತೆ, ಜೊತೆಗೆ ಸಂಪೂರ್ಣ ಚಿತ್ರೋದ್ಯಮವನ್ನೇ ಅವತ್ತಿನ ದಿನ ಬಂದ್ ಮಾಡಲಾಗಿರುತ್ತೆ, ಅಂದ್ರೆ ಯಾವುದೇ ಚಿತ್ರ ಪ್ರದರ್ಶನ ಇರೋದಿಲ್ಲ ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಈ ರೀತಿಯಾಗಿ ಚಿತ್ರೋದ್ಯಮ ತನ್ನ ಬೆಂಬಲವನ್ನ ನೀಡಿದೆ. ಆದ್ರೆ ಬಿಜೆಪಿ ಮುಖಂಡರು ಮಾತ್ರ ಇನ್ನೂ ಕೂಡ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇರುವಂತ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯಬೇಕಾಗಿರುತ್ತೆ. ಆದ್ರೆ ಪ್ರತಿಭಟನಾಕಾರರ ಕಣ್ತೊಪ್ಪಿಸಿಕೊಳ್ಳುವ ಉದ್ದೇಶದಿಂದ ಇಲ್ಲಿ ನಡೆಯಬೇಕಾದ ಕೋರ್ ಕಮಿಟಿ ಸಭೆಯನ್ನ ಯಡಿಯೂರಪ್ಪನವರ ಮನೆಯಲ್ಲೇ ಆಯೋಜನೆ ಮಾಡಲಾಗುತ್ತೆ. ಅಲ್ಲಿ ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಹಲವು ಪ್ರಮುಖರು ಬರ್ತಾರೆ, ಅಲ್ಲೂ ಕೂಡ ಮಹದಾಯಿ ವಿಚಾರವಾಗಿ ಚರ್ಚೆಯನ್ನ ಆರಂಭಿಸುತ್ತಾರೆ. ನಂತರ ಮುಂದಿನ ದಿನಗಳಲ್ಲಿ ಇದು ಪಕ್ಷಕ್ಕೆ ಹೆಚ್ಚಿನ ಡ್ಯಾಮೇಜ್ ಆಗುವಂತ ಕಾರಣಕ್ಕಾಗಿ ಸಂಜೆಯ ವೇಳೆಗೆ ಯಡಿಯೂರಪ್ಪನವರು ಭೇಟಿಯನ್ನ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಬಂದಿಲ್ಲ. ಈಗ ಬಂದಿದ್ದಂತೆ MLC ರಾಮಚಂದ್ರಗೌಡರು ಒಂದು ಭರವಸೆಯನ್ನು ಕೊಟ್ಟರು ಇನ್ನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪ ಬರ್ತಾರೆ ಅಂತ ಹೇಳಿ, ಆದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ನವ್ಯ ಧನ್ಯವಾದ ಸುಬ್ರಹ್ಮಣ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿ ಮುಂದೆ ಮಹದಾಯಿ ಹೋರಾಟಗಾರರು ನಡೆಸ್ತಾ ಇರುವಂತಹ ಹೋರಾಟ ನಾಲ್ಕನೇ ದಿನವೂ ಕೂಡ ಮುಂದುವರೆದಿದೆ. ಇವತ್ತು ಈ ಒಂದು ಹೋರಾಟಕ್ಕೆ ಅನೇಕರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಬೆಂಗಳೂರು ವಕೀಲರ ಸಂಘ ಇರ್ಬೋದು, ಕನ್ನಡ ಪರ ಸಂಘಟನೆಗಳು, ಜೊತೆಗೆ ಸ್ಥಳಕ್ಕೆ ಚಿತ್ರನಟ ಚೇತನ್ ಅವರು ಭೇಟಿ ಕೊಟ್ಟು ಹೋರಾಟಗಾರರ ಮಧ್ಯೆ ಕುಳಿತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸ್ಥಳದಲ್ಲಿ ನೀರಾವರಿ ಸಚಿವ MB ಪಾಟೀಲ್ ಅವರು ಕೂಡ ಇದ್ದಾರೆ, ರೈತರ ಜೊತೆ ಚರ್ಚೆಯನ್ನು ನಡೆಸ್ತಿದ್ದಾರೆ. ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ, ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ರಾಮಚಂದ್ರೇಗೌಡ ಕೂಡ ಭೇಟಿ ಕೊಟ್ಟು ಹೇಳಿದ್ರು ಇನ್ನೇನು ಕೆಲವೇ ಹೊತ್ತಲ್ಲಿ ಯಡಿಯೂರಪ್ಪ ಅವರು ಕೂಡ ಸ್ಥಳಕ್ಕೆ ಆಗಮಿಸುತ್ತಾರೆ ಅಂತ. ಸಾರಾ ಗೋವಿಂದ ಎಲ್ಲ ಹಾಕಿ ಎಲ್ಲವೂ ಹಾಕಿ
ಇನ್ನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸ್ಥಳಕ್ಕೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಾಗೆ ಸಾರಾ ಗೋವಿಂದ್ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಹೋರಾಟಗಾರರ ಜೊತೆ ಮಾತನಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಈಗಾಗಲೇ ನಟ ಚೇತನ್ ಸ್ಥಳಕ್ಕೆ ಭೇಟಿ ಕೊಟ್ಟು ಹೋರಾಟಗಾರರಿಗೆ ಬೆಂಬಲವನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಎಂ ಬಿ ಪಾಟೀಲ್ ಸ್ಥಳದಲ್ಲಿದ್ದಾರೆ. ಇನ್ನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸಾರಾ ಗೋವಿಂದ್ ಅವರು ಭೇಟಿ ಕೊಟ್ಟಿದ್ದಾರೆ ಸ್ಥಳಕ್ಕೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಹೋರಾಟಗಾರರ ಜೊತೆ ಮಾತನಾಡ್ತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಿರ್ಮಾಪಕ ಕೆ ಮಂಜು ಅವರಿದ್ದಾರೆ, ಹಾಗೆ ರಾಕ್ಲೈನ್ ವೆಂಕಟೇಶ್, ಸಾರಾ ಗೋವಿಂದ್, ಸಾಹಿತಿ ನಾಗೇಂದ್ರ ಪ್ರಸಾದ್ ಇದ್ದಾರೆ, ಜೊತೆಗೆ ಅರುಣ್ ಸಾಗರ್ ಅವರಿದ್ದಾರೆ. ಹೀಗೆ ಸಾಕಷ್ಟು ಮಂದಿ ಚಿತ್ರರಂಗದ ಗಣ್ಯರು ಈ ಒಂದು ಹೋರಾಟದ ಸ್ಥಳಕ್ಕೆ ಭೇಟಿ ಕೊಟ್ಟು ಹೋರಾಟಗಾರರಿಗೆ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈಗಾಗಲೇ ಈ ಸಂಬಂಧ ಮಹದಾಯಿ ಹೋರಾಟಕ್ಕೆ ಬೆಂಬಲ ನೀಡುವ ಕುರಿತಾಗಿ ಫಿಲಂ ಚೇಂಬರ್ನಲ್ಲಿ ಸಭೆ ಮಾಡಿತು. ಸಭೆಯಲ್ಲಿ 28ರಂದು ಒಂದು ಬಂದ್ ಆಚರಣೆಗೆ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಈ ಒಂದು ಸಭೆಯ ಬಳಿಕ ಚಿತ್ರರಂಗದ ಗಣ್ಯರು ಈಗ ಹೋರಾಟದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಿದ್ದೀರಾ. ಬಿಜೆಪಿ ಕಚೇರಿ ಮುಂದೆ ಮಹದಾಯಿ ಹೋರಾಟಗಾರರು ನಡೆಸ್ತಾ ಇರುವಂತಹ ಹೋರಾಟದ ಬಿಸಿ ಏರ್ತಾ ಇದೆ. ಹೋರಾಟಗಾರರಿಗೂ ಕ್ಷಣ ಕ್ಷಣಕ್ಕೂ ಬೆಂಬಲ ನೀಡ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಈ ಒಂದು ಮಹದಾಯಿ ಹೋರಾಟಗಾರರ ಹೋರಾಟಕ್ಕೆ ಬೆಂಗಳೂರು ವಕೀಲರ ಸಂಘ ಬೆಂಬಲವನ್ನು ವ್ಯಕ್ತಪಡಿಸಿತ್ತು, ಜೊತೆಗೆ ಕನ್ನಡಪರ ಸಂಘಟನೆಗಳಿರಬಹುದು. ಇದೀಗ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ರೈತರ ಜೊತೆ ಮಾತುಕತೆ ನಡೆಸಿದ್ರು. ಮತ್ತೊಂದು ಕಡೆ ಇದೀಗ ಚಿತ್ರರಂಗದ ಗಣ್ಯರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಾರಾ ಗೋವಿಂದ್ ಅವರು ಇರ್ಬೋದು, ಹಾಗೆ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ಇರ್ಬೋದು, ಕೆ ಮಂಜು ಅವರಿರ್ಬೋದು, ಹಾಗೆ ಗೀತ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್, ಹಾಗೆ ಕಲಾ ನಿರ್ದೇಶಕ ನಟ ಅರುಣ್ ಸಾಗರ್, ಹೀಗೆ ಸಾಕಷ್ಟು ಚಿತ್ರರಂಗದ ಗಣ್ಯರು ಸ್ಥಳಕ್ಕೆ ಭೇಟಿ ಕೊಟ್ಟು ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ದಾರೆ. ಜೊತೆಗೆ 28ರಂದು ಚಿತ್ರರಂಗ ಬಂದ್ ಆಚರಿಸುವ ಮೂಲಕ ಈ ಒಂದು ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬುವಂತಹ ಕೆಲಸವನ್ನ ಮಾಡಲಿದೆ ಅಂತ ಈಗಾಗಲೇ ಫಿಲಂ ಚೇಂಬರ್ನಲ್ಲಿ ನಡೆದಂತ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸ್ವಲ್ಪ ಈ ಕಡೆ ಮುಂದೆ ಸ್ವಲ್ಪ ಚೇರಿ ಚೀರಿ ಕೆಲಸ.
ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಮುಂದೆ ಮಹದಾಯಿ ಹೋರಾಟಗಾರರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಇದೀಗ ಚಿತ್ರರಂಗದ ಗಣ್ಯರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಫಿಲಂ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದು ಹಾಗೆ ನಿರ್ಮಾಪಕರಾದ ಕೆ ಮಂಜು ಜೊತೆಗೆ ರಾಕ್ ಲೈನ್ ವೆಂಕಟೇಶ್ ಹಾಗೆ ಅರುಣ್ ಸಾಗರ್ ವಿ ನಾಗೇಂದ್ರ ಪ್ರಸಾದ್ ಹೀಗೆ ಸಾಕಷ್ಟು ಮಂದಿ ಭೇಟಿ ಕೊಟ್ಟು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ 28ರಂದು ಚಿತ್ರರಂಗ ಬಂದ್ ಆಚರಿಸುವ ಮೂಲಕ ಈ ಒಂದು ಪ್ರತಿಭಟನೆಗೆ ಇನ್ನಷ್ಟು ಬಲ ತುಂಬುವ ಕೆಲಸವನ್ನು ಮಾಡಲಿದೆ ಅಂತ ಈಗಾಗಲೇ ಚಿತ್ರರಂಗದ ಗಣ್ಯರು ಹೇಳಿದ್ದಾರೆ. ಮತ್ತೊಂದು ಕಡೆ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಅಲ್ಲಿ ರೈತರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಬೆಳಗ್ಗಿಂದ ಕೂಡ ಈ ಒಂದು ಹೋರಾಟಕ್ಕೆ ಸಾಕಷ್ಟು ಮಂದಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ವಕೀಲರ ಸಂಘ ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ನಟ ಚೇತನ್ ಕೂಡ ಈಗಾಗಲೇ ಆಗಮಿಸಿ ಅಲ್ಲಿನ ಪ್ರತಿಭಟನಾ ನಿರತರ ಜೊತೆ ಕೂತ್ಕೊಂಡು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಒಂದು ಹೋರಾಟ ಕ್ಷಣ ಕ್ಷಣಕ್ಕೂ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಆದರೆ ಇಷ್ಟೆಲ್ಲ ಜನ ಭೇಟಿ ಕೊಟ್ಟರು, ಬಿಜೆಪಿ ರಾಜ್ಯಾಧ್ಯಕ್ಷ ಮಾತ್ರ ಇಲ್ಲಿಗೆ ಭೇಟಿ ಕೊಡದೇ ಇರುವುದು ಇಲ್ಲಿನ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿ ಎಸ್ ಯಡಿಯೂರಪ್ಪ ಅವರು ಸ್ಥಳಕ್ಕೆ ಬರುವವರೆಗೂ ನಾವು ಪ್ರತಿಭಟನೆಯನ್ನು ಯಾವುದೇ ಕಾರಣಕ್ಕೂ ಕೈಬಿಡೋದಿಲ್ಲ ಅಂತ ಪ್ರತಿಭಟನಾ ನಿರತರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾದಂಥ ರಾಮಚಂದ್ರೇಗೌಡ ಅವರು ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅಹವಾಲುವನ್ನು ಸ್ವೀಕರಿಸಿದ್ರು ರೈತರ. ಈ ಸಂದರ್ಭದಲ್ಲಿ ಅವರು ಹೇಳಿದರು, ಇನ್ನೇನು ಕೆಲವೇ ಹೊತ್ತಲ್ಲಿ ಬಿ ಎಸ್ ವೈ ಇಲ್ಲಿಗೆ ಬರ್ತಾರೆ, ನಿಮ್ಮ ಜೊತೆ ಮಾತನಾಡ್ತಾರೆ ಅನ್ನೋ ಭರವಸೆಯನ್ನು ನೀಡಿದರು. ಹಾಗಾಗಿ ಹೋರಾಟಗಾರರು ಬಿ ಎಸ್ ವೈ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಸೊ ಏನಾಗತ್ತೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಈಗಾಗಲೇ ಹೇಳಿದಂತೆ ಚಿತ್ರರಂಗದ ಗಣ್ಯರು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಹೋರಾಟಗಾರರ ಜೊತೆ ತಾವು ಕೂಡ ಧರಣಿ ಕೂತಿದ್ದಾರೆ. ರಾಜಧಾನಿಯಲ್ಲಿ ಮಹದಾಯಿ ಹೋರಾಟಗಾರರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ತನ್ನ ತೀವ್ರತೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಬೆಳಗಿನಿಂದ ಕೂಡ ಸಾಕಷ್ಟು ಮಂದಿ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಲೇ ಬಂದಿದ್ದಾರೆ. ವಕೀಲರ ಸಂಘ ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ರೈತರ ಅಹವಾಲನ್ನು ಆಲಿಸಿದ್ರು. ಇದೀಗ ಸ್ಥಳಕ್ಕೆ ಚಿತ್ರರಂಗದ ಗಣ್ಯರು ಭೇಟಿ ಕೊಟ್ಟಿದ್ದಾರೆ. ತಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ನಿರ್ಮಾಪಕರಾದಂಥ ಕೆ ಮಂಜು ಇರ್ಬೋದು, ರಾಕ್ ಲೈನ್ ವೆಂಕಟೇಶ್ ಹಾಗೆ ಕಲಾ ನಿರ್ದೇಶಕ ನಟ ಅರುಣ್ ಸಾಗರ್ ಹಾಗೆ ಗೀತ ಸಾಹಿತಿ ನಾಗೇಂದ್ರ ಪ್ರಸಾದ್, ಫಿಲಂ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಚಿತ್ರರಂಗದ ಗಣ್ಯರು ಸ್ಥಳಕ್ಕೆ ಭೇಟಿ ಕೊಟ್ಟು ಧರಣಿ ನಿರತರ ಜೊತೆ ತಾವು ಕೂಡ ಧರಣಿಗೆ ಕುಳಿತಿದ್ದಾರೆ. ಜೊತೆಗೆ ನಮ್ಮ ಬೆಂಬಲ ನಿಮಗಿದೆ, ಇದೇ 28ರಂದು ನಾವು ಚಿತ್ರರಂಗವನ್ನು ಬಂದ್ ಮಾಡುವ ಮೂಲಕ ಅವತ್ತು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸುವ ಮೂಲಕ ನಿಮಗೆ ಬೆಂಬಲವನ್ನು ನೀಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಮತ್ತೊಂದು ಕಡೆ ನೀರಾವರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಕೂಡ ಸ್ಥಳದಲ್ಲಿದ್ದಾರೆ. ರೈತರ ಜೊತೆ ಮಾತುಕತೆಯನ್ನು ನಡೆಸ್ತಿದ್ದಾರೆ. ಇನ್ನು ಈಗಾಗಲೇ ನಟ ಚೇತನ್ ಕೂಡ ಅಲ್ಲಿನ ಹೋರಾಟಗಾರರಿಗೆ ಬೆಂಬಲವನ್ನು ನೀಡಿದ್ದಾರೆ. ಹೋರಾಟಗಾರರ ಜೊತೆ ಕೂತು ತಾವು ಕೂಡ ಹೋರಾಟಕ್ಕೆ ಇಳಿದಿದ್ದಾರೆ. ಇದೇ ಸಂದರ್ಭ